ಬಗ್ಗೆ ಕೋರ್ಟ್ ಅಲ್ಲಿ ನಡೆದಂತ ಪ್ರೊಸೀಡಿಂಗ್ಸ್ ಬಗ್ಗೆ ತಾವೆಲ್ಲ ಬೇಕಾದಷ್ಟು ವ್ಯಾಖ್ಯಾನವನ್ನ ತಾವೆಲ್ಲ ಮಾಡಿ ಬೇಕಾದಷ್ಟು ಜನ ಚರ್ಚೆ ಮಾಡಿದ್ದಾರೆ. ಈಗ ಒಂದು ಬಹಳ ಗುಮಾನಿಯಿಂದ ನೋಡಿದ್ದಾರೆ, ಕೆಲವರು ಬಹಳ ಕರೆಕ್ಟ್ ಆಗಿ ನೋಡಿದ್ದಾರೆ, ಕೆಲವರು ಎಕ್ಸೆಪ್ಷನ್ ಅಲ್ಲಿ ನೋಡಿದ್ದಾರೆ. ಅದು ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗುದಿಲ್ಲ. ನಾನು ಮುಂದಿನ ದಿನಗಳಲ್ಲಿ ವಿತ್ ಆಕ್ಚುಯಲ್ ಫ್ಯಾಕ್ಟ್ಸ್ ವಿತ್ ಡಾಕ್ಯುಮೆಂಟ್ಸ್ ಯಾವುದು ಪಬ್ಲಿಕ್ ಡೊಮೈನ್ ಇಲ್ಲ ಅಂತ ಹೇಳಿ ಸತ್ತಾ ಇಲ್ಲ, ಎವ್ರಿಥಿಂಗ್ ಇಸ್ ಇನ್ ಪಬ್ಲಿಕ್ ಡೊಮೈನ್. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು, ಮೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಮೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಮೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನ್, ಮೈ ಪ್ಯಾಷನ್ ಐ ಆಮ್ ಎ ಪೊಲಿಟಿಷಿಯನ್. ಬಹಳ ಚಿಕ್ಕ ವಯಸ್ಸಿನಲ್ಲೇ ಒಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದುಕೊಂಡು ಗುಂಡ್ರಾಯರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ನನ್ನ ಬಗ್ಗೆ ಬಹಳ ಅಪಾರವಾದ ಪ್ರೀತಿ, ಯಾಕೆಂದ್ರೆ ಅವರ ಹೆಂಡತಿ, ಅವರ ಧರ್ಮಪತ್ನಿ ನಮ್ಮ ಸಾತ್ತೂರವರು. ನನ್ನೆಲ್ಲ ದಿನೇಶ್ ಹುಟ್ಟಿರೋದು ನಮ್ಮ ಸಾತ್ತೂರಲ್ಲೇ. ನಾನು ಬಹಳ ಅಭಿಮಾನದಿಂದ ಸಾತ್ತೂರಲ್ಲೇ ಹುಟ್ಟಿರೋದು, ಅವ್ರ ತಾಯಿ ಸಾತ್ತೂರ. ನಾನು ಆಗಿನ ಕಾಲದಿಂದ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ರು. ನಮ್ಮ ಜಾರಿ ನನ್ನ ಕೊಟ್ಟಿರ್ತದೆ ಧರ್ಮ, ನನ್ನ ಭಾಗ್ಯ. ಅವರು ಕೂಡ ಬಹಳ ಚಿಕ್ಕ ವಯಸ್ಸಿಂದ ನನ್ನ ಬೆಳೆಸಿದ್ದಾರೆ, ಸಹಾಯ ಮಾಡಿದ್ದಾರೆ. ಹೀಗೆ ಬಹಳ ಜನ ಅನೇಕ ನಾಯಕರುಗಳೆಲ್ಲ ಬೆಳೆಸಿ ಇಲ್ಲಿವರೆಗೂ ಈ ಸ್ಟೇಜ್ ಅಲ್ಲೂ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ನಾನು ಯಾರು ಕೂಡ ದುಃಖ ಮಾಡಬಹುದು. ಐ ನಾಟ್ ಬಿಟ್ರೇ ಎನಿ ಒನ್ ಎನಿ ಪಾಯಿಂಟ್ ಆಫ್ ಟೈಮ್ ಅಂಡ್ ಐ ನಾಟ್ ಟು ಇಟ್ ಆಲ್ಸೋ. ನನಗೆ ಸಹಾಯ ಮಾಡಿರ್ಬೋದು, ಕೆಲವು ಪಕ್ಷದಲ್ಲಿ ಕೆಲವು ಅನೇಕ ವಿಚಾರದಿಂದ ತೊಂದರೆ ಆಗಿರ್ಬೋದು, ಅಧಿಕಾರದಿಂದ ದೂರ ಇಟ್ಟಿರ್ಬೋದು, ಬೇಕಾದಷ್ಟು ಆಗಿರ್ಬೋದು. ನಾನಿಲ್ಲ ಅಂತಲ್ಲ, ಎಲ್ಲರಿಗೂ ಎಲ್ಲ ಅಧಿಕಾರನೂ ಎಲ್ಲಾ ಟೈಮಲ್ಲೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂದರ್ಭದಲ್ಲಿ ಅನಿವಾರ್ಯತೆ ಆಗ್ಬೇಕಾಗ್ತದೆ, ಕೆಲವರು ಅಕ್ಕಿಯಾಗ್ತದೆ, ಕೆಲವೊಂದು ಅದೃಷ್ಟದಿಂದ ಡೆಸ್ಟಿನಿ ಡೆಸ್ಟಿನಿ ಮುಂದೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಡೆಸ್ಟಿನಿಯಿಂದ ಕೆಲವರಿಗೆ ಬೇಕಾದಷ್ಟು ಅವಕಾಶ ಆಲಕ್ಕೆ ಸಡನ್ ಕೂಡ ಸಿಗ್ತದೆ. ಸೊ ಅಂದ ಸಂದರ್ಭದಲ್ಲಿ ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಸೊ ಹಂಗೆ ನಾನು ಬಹಳ ತಾಳ್ಮೆಯಿಂದ ನನ್ನ ಹೋರಾಟವನ್ನ, ನನ್ನ ಪಕ್ಷ, ನನ್ನ ನಾಯಕರು ನನ್ನ ಮೇಲೆ ಏನು ನಂಬಿಕೆ ವಿಶ್ವಾಸ ಅನೇಕ ಕಷ್ಟ ಕಾಲದಲ್ಲಿ ಇಟ್ಕೊಂಡು ಬಂದರು, ಅದನ್ನೆಲ್ಲ ನಾನು ಜವಾಬ್ದಾರಿನ ತೀರ್ಕೊಂಡು ನನ್ನ ಕೆಲಸವನ್ನು ನಾನು ಮಾಡಿಕೊಂಡು ನಾನು ಬಂದಿದ್ದೇನೆ. ನಾನು ದಿನೇಶ್ ಅವರು ಆಗಸ್ಟ್ 2ನೇ ವಿಚಾರ 30ನೇ ತಾರೀಕು ಜುಲೈ ಆಗಸ್ಟ್ ಆ ಸಂದರ್ಭದಲ್ಲಿ ರಾಜ್ಯಸಭಾ